हाय फ्रेंड्स, नानु परमेश मलकुंद, एचआर प्रोफेशनल मेंटर मतो ट्यूटर। नानु इंग्लिश ग्रामर इन इंग्लिश ग्रामर इन हिंदी, इंग्लिश ग्रामर इन कन्नड़ नल्ली मूर भाषे इंग्लिश ग्रामर कलस्ता इदिनि यूट्यूब चानल ले। नाना यूट्यूब चानल हेसरु परमेश मलकुंद अंत। सो इदन्ना फ्री टीचिंग माड़ता इदीनी यूट्यूब नल्ली। यार बेकादरू नन्न हेसरु परमेश मलकोण अंत नीवु सर्च नल्ली कोट्बिट्टु अदन्नु नीवु नन्न चानल नोड्बिट्टु अल्ली सब्सक्राइब माड्कोंडु फ्री सब्सक्राइब इदीनी माड्कोंडु यावुदे भाषेयल्ली इंग्लिश ग्रामरन्न कलियबहुदु। मूरु भाषेयल्ली इंग्लिश ग्रामरन्न इंग्लिशनल्लादरू कलियबहुदु, कन्नडदल्लादरू कलियबहुदु, अथवा हिंदियल्लादरू कलियबहुदु। ಯಾಕಂದರೆ ಭಾಳ ಜನಕ್ಕೆ ಬೇರೆ ಬೇರೆ ವಿಷಯದಲ್ಲಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾನು ಮೂರು ಭಾಷೆಯಲ್ಲಿ ಮಾಡ್ತಾ ಇದ್ದೀನಿ. ಇಡೀ ಜಗತ್ತಿನಲ್ಲಿ ಯಾರು ಬೇಕಾದರೂ ನೋಡ್ಬೋದು ಯೂಟ್ಯೂಬ್ನಲ್ಲಿ, ನಾವು ಸಬ್ಸ್ಕ್ರೈಬ್ ಮಾಡಿಕೊಂಡು. ಫ್ರೆಂಡ್ಸ್, ನಾನು ಇಂಗ್ಲೀಷ್ ಗ್ರಾಮರನ್ನು ಯಾಕೆ ಕಲಿಸ್ತಾ ಇದ್ದೀನಿ ಅಂದರೆ ಭಾಳ ಜನಕ್ಕೆ ಅವಶ್ಯಕತೆ ಇದೆ ಇಂದಿನ ಕಾಲದಲ್ಲಿ. ಸೊ ಅವ್ರ ಸ್ಟೂಡೆಂಟ್ ಆಗಿರ್ಬೋದು, ಪ್ರೈಮರಿ ಸ್ಟೂಡೆಂಟ್ ಆಗಿರ್ಬೋದು, ಹೈಸ್ಕೂಲ್ ಸ್ಟೂಡೆಂಟ್ ಆಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು, ಲೈಕ್ ಪಿ ಯು ಆರ್ ಡಿಗ್ರಿ ಆರ್ ಮಾಸ್ಟರ್ ಡಿಗ್ರಿ ಆರ್ ಪಿ ಎಚ್ ಡಿ, ಎಷ್ಟೋ ಜನಕ್ಕೆ, ಭಾಳಷ್ಟು ಜನಕ್ಕೆ ಎಷ್ಟೇ ಹೈ ಕ್ವಾಲಿಫಿಕೇಷನ್ ಕೂಡ ಕೆಲವೊಬ್ಬರಿಗೆ ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಇದೆ ಇಂಗ್ಲೀಷ್ನಲ್ಲಿ. ಯಾಕಂದರೆ ಅವರಿಗೆ ಒಳ್ಳೆ ಎಜುಕೇಷನ್ ಸಿಕ್ಕಿಲ್ಲ, ಏನೋ ಒಂದು ಕೊರತೆಗೋಸ್ಕರ ಅವರು ಸಫರ್ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಯೂಸ್ ಆಗಲಂತ ನಾನು ಮೂರು ಭಾಷೆಯಲ್ಲಿ ಕಲಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಫಸ್ಟ್ ಟೈಮ್ ಈ ಕ್ಲಾಸನ್ನು ಇಂಗ್ಲೀಷ್ ಗ್ರಾಮರನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಫಸ್ಟ್ ನಾನು ಏನೇ ಅಪ್ಲೋಡ್ ಮಾಡಿದ್ರು ಕೂಡ, ಯಾವುದೇ ಟೀಚಿಂಗ್ ಅಪ್ಲೋಡ್ ಮಾಡಿಕೊಡೋದು ನಿಮಗೆ ನೋಟಿಫಿಕೇಷನ್ ನೋಡ್ಬೋದು. ಕ್ಲಾಸ್ ಒನ್ನಿಂದ ನೋಡಿ, ಯಾಕಂದರೆ ಇದು ನಾನು ಕ್ಲಾಸ್ ಏಟ್ ಹೇಳ್ತಾ ಇದ್ದೀನಿ. ಅಂದರೆ ನಾನು ಮಾಡುವಂಥ ಟೀಚಿಂಗ್ ಇದೆಲ್ಲ ಕ್ಲಾಸ್ ಎಂಟನೇದದ್ದು, ಕ್ಲಾಸ್ ಎಂಟು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವು ಕ್ಲಾಸ್ ಒನ್, ಕ್ಲಾಸ್ ಟೂ, ಕ್ಲಾಸ್ ತ್ರೀಯಿಂದ ಕಂಟಿನ್ಯೂಸ್ ಆಗಿ ಬನ್ನಿ, ನೋಡ್ಕೊಂಡು ಬನ್ನಿ. ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ಫೋಲ್ಡರ್ಸ್ ಮಾಡಿದ್ದೀನಿ. ಅಂದರೆ ಪ್ಲೇಲಿಸ್ಟ್ನಲ್ಲಿ ಸಪ್ರೇಟಾಗಿ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಇಂಗ್ಲೀಷ್, ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಹಿಂದಿ, ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕನ್ನಡ, ಯಾವುದೇ ಒಂದು ಭಾಷೆನ ಆರಿಸ್ಕೊಂಡು ಆ ಭಾಷೆಯಲ್ಲಿ ನೀವು ಇಂಗ್ಲೀಷನ್ನು ಕಲಿಯಬಹುದು. ಮೊಟ್ಟ ಮೊದಲನೇದಾಗಿ ನಿಮಗೆ ನಾನು ಅಷ್ಟು ಹೇಳಿದ್ದೆ, ಏನು ಹೇಳ್ತಾ ಇದ್ದೀನಿ ಅಂದರೆ ಫೈವ್ ಟೆಕ್ನಿಕ್ಸನ್ನು ಫಾಲೋ ಮಾಡಬೇಕು. ಇಂಗ್ಲೀಷ್ ಶಬ್ದಗಳನ್ನು ಡೈಲಿ ಒಂದು 5 to 10 ವರ್ಡ್ಸ್ ಹುಡುಕಬೇಕು, ಆಮೇಲೆ ಇಂಗ್ಲೀಷ್ನಲ್ಲಿ ಮಾತಾಡಬೇಕು, ಓದಬೇಕು, ಕೇಳಬೇಕು, ಬರೀಬೇಕು. ಇದು ಟೆಕ್ನಿಕ್ಸನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡಿ. ಯಾಕಂದರೆ ಭಾಳಷ್ಟು ಜನ ಹೇಳ್ತಾರೆ ನಾನು ಆಮೇಲೆ ಮಾಡ್ತೀನಿ, ಇಮೇಲ್ ಮಾಡ್ತೀನಿ ಅಂದರೆ ಆಗಂಗಿಲ್ಲ ಅದು. ಯಾಕಂದರೆ ಸ್ಟಾರ್ಟಿಂಗ್ ಮಾಡುವಾಗ ಕಷ್ಟ ಆಗುತ್ತೆ, ಬಟ್ ಅದನ್ನು ನೀವು ರೆಗ್ಯುಲರಾಗಿ ಮಾಡ್ಕೊಂಡು ಹೋಗಿ ಅದು ನಿಮಗೆ ಈಸಿ ಆಗುತ್ತೆ. ಓಕೆ, ಸೊ ನಿಮಗೆ ನನ್ನ ಆ ಟೀಚಿಂಗನ್ನು ನಿಮಗೆ ಇದು ಕೊನೆ ತನಕ ನೋಡಿ. ಓಕೆ, ಮಿಡ್ ನೀವು ಸ್ಟಾಪ್ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಇದನ್ನು ಜಾಸ್ತಿ ನಿಮಿಷ ಇಲ್ಲ, ಒಂದು ಭಾಳ ಅಂದರೆ ಒಂದು 7 to 8 minutes ಅಥವಾ 7 to 10 minutes ಮಾತ್ರ ನಾನು ಟೀಚ್ ಮಾಡ್ತಾ ಇದ್ದೀನಿ ಪ್ರತಿ ವೀಡಿಯೋನಲ್ಲಿ. ಸೊ ಕೊನೆ ತನಕ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ನಲ್ಲೇ ನೋಡಿ. ನಾನು ಟೀಚಿಂಗನ್ನು ವೀಡಿಯೋ ರೆಡಿ ಮಾಡಿದ್ಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ನಲ್ಲಿ, ಆಮೇಲೆ ಮತ್ತು ಫೇಸ್ಬುಕ್ಕು, ಲಿಂಕ್ಡ್ಇನ್ನಲ್ಲಿ ಅಪ್ಡೇಟ್ ಮಾಡ್ತಾ ಇದ್ದೀನಿ ಜನರಿಗೆ ಗೊತ್ತಾಗಲಿ ಅಂತ. ಸೊ ನಿಮಗೆ, ಯಾಕಂದರೆ ನಾನು ಇದು ಫ್ರೀ ಟೀಚಿಂಗ್ ಮಾಡ್ತಾ ಇದ್ದೀನಿ, ನಿಮಗೂ ಕೂಡ ಎಷ್ಟೋ ಜನ ಭಾಳಷ್ಟು ಜನ ಫ್ರೆಂಡ್ಸ್ ಇರ್ಬೋದು ಗೊತ್ತಿರಲಾರ್ದವ್ರು. ನೀವು ಪರ್ಫೆಕ್ಟ್ ಇದ್ದರೆ ಪರವಾಗಿಲ್ಲ, ನೀವು ಕಲಿಬೇಕಾಗಿಲ್ಲ. ಬಟ್ ನೀವು ಪರ್ಫೆಕ್ಟಾಗಿ ಇಂಗ್ಲೀಷ್ನಲ್ಲಿದ್ದರೆ ಬೇರೆ ಜನಕ್ಕೆ ಯಾರ್ಯಾರಿಗೆ ಬರಲ್ಲ ಅವ್ರಿಗೆ ಸ್ವಲ್ಪ ರೆಫರ್ ಮಾಡಿ. ರೆಫರ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಓಕೆ, ಯಾರಾದರೂ ಗೊತ್ತಿಲ್ಲ ಅಂದರೆ ನಿಮ್ಮ ಇಂಗ್ಲೀಷ್ ಗ್ರಾಮರ್ ಕಲಿಬೇಕಾದ್ರೆ ಯೂಟ್ಯೂಬ್ನಲ್ಲಿ ಪರಮೇಶ್ ಮಾಡ್ಕೊಂಡು ಚಾನಲ್ ಇದೆ, ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿ ಕಲ್ತ್ಕೊಳ್ಳಿ ಅಂತ ಹೇಳಿದ್ರೆ ಅವರು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಕಲ್ಕೊಂಡ್ಬಿಡ್ತಾರೆ. ಸೊ ಹೀಗಾಗಿ ನೀವು ಇಂಗ್ಲೀಷ್ ಗ್ರಾಮರ್ನ ಕಲಿಬೋದು. ಇವತ್ತಿನ ಕ್ಲಾಸು 8, ಈಸಿ ಕ್ಲಾಸ್ನಲ್ಲಿ ನಾನು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಹೇಳ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಫಾರ್ ಲರ್ನಿಂಗ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇಂಗ್ಲೀಷ್ ಗ್ರಾಮರ್ ಇನ್ ಕನ್ನಡ ಲ್ಯಾಂಗ್ವೇಜ್. ಫ್ರೆಂಡ್ಸ್, ಈಗ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಕಲ್ತ್ಕೊಳ್ಳೋಣ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು ಅಂದರೆ, ಸಪೋಸ್ ನಮಗೆ ಹಿಂದಿನ ಕಾಲದಲ್ಲಿ ಅಂದರೆ ಒಂದು ನಿಮಿಷ ಹಿಂದ್ಗಡೆ, ಹಾಫ್ ಆನ್ ಅವರ್ ಹಿಂದ್ಗಡೆ, ಒನ್ ಅವರ್ ಹಿಂದ್ಗಡೆ, ಒಂದು ದಿವಸ ಹಿಂದ್ಗಡೆ, ಒಂದು ವರ್ಷ ಹಿಂದ್ಗಡೆ ನಾವೇನು ಕಂಟಿನ್ಯೂ ಮಾಡ್ತಾ ಇರ್ತೀವಿ, ಓಕೆ, ಆ ಟೈಮ್ನಲ್ಲಿ ಅದಕ್ಕೇನೋ ಪಾಸ್ಟ್ ಕಂಟಿನ್ಯೂಸ್ ಅಂತ ಹೇಳ್ತಾ ಇರ್ತೀವಿ. ಹಿಂದೆ ಆಗಿ ಹೋಗಿದ್ದನ್ನು ಏನೇನು ಕಂಟಿನ್ಯೂ ಮಾಡ್ತಾ ಇರ್ತಿದ್ವೋ ಅದನ್ನು ಮಾತಾಡ್ತಾ ಇರ್ತೀವಿ. ಓಕೆ, ಸೊ ಆಗಿದ್ದನ್ನು ಹೇಳುವಾಗ ಅದಕ್ಕೆ ಪಾಸ್ಟ್ ಕಂಟಿನ್ಯೂಸ್ ಅಂತೀವಿ. ಓಕೆ, ಇದನ್ನು ಹೇಗೆ ಬರೀಬೇಕು ನಾವು, ಹೇಗೆ ಇಂಗ್ಲೀಷ್ನಲ್ಲಿ ಮಾತಾಡಬೇಕು, ಹೇಗೆ ಸೆಂಟೆನ್ಸ್ ಕ್ರಿಯೇಟ್ ಮಾಡಬೇಕು ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಓಕೆ, ನಾನು ನಿಮಗೆ ಫಸ್ಟ್ ಟೈಮ್ ಹೇಳಿದ್ದೆ, ಒಂದು ಸೆಂಟೆನ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ ಏನೇನು ಬೇಕು, ಕರ್ತೃ, ಕರ್ಮ, ಕ್ರಿಯಾಪದ. ಓಕೆ, ಬಟ್ ಇಂಗ್ಲೀಷ್ನಲ್ಲಿ ಯಾವ ಥರ ಇರುತ್ತೆ ಫಾರ್ಮುಲಾನ ನೀವು ನಿಮಗೆ ಹೇಳಿದ್ದೀನಿ, ನೀವು ನೆನ್ಪಿಟ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಪೋಸ್ ನಿಮಗೆ ಏನಪ್ಪ ಹೋದರೆ ನಾನು ಕ್ಲಾಸ್ ಒಂದಿಂದ ನೋಡಿ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಓಕೆ, ಈಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಯಾವ್ಯಾವ ಪ್ರನೌನಿಗೆ ಏನೇನು ಹೆಲ್ಪಿಂಗ್ ವರ್ಬ್ ಬರುತ್ತೆ, ಆ ಟೈಮ್ನಲ್ಲಿ ಏನು ಮುಖ್ಯ ಕ್ರಿಯಾಪದ ಇರುತ್ತೆ, ಅದಕ್ಕೆ ಏನು ಸಫಿಕ್ಸ್ ಅಂದರೆ ಪ್ರತ್ಯಯ ಹಚ್ಚಬೇಕು ಅಂತೆಲ್ಲ ನಾನು ಕಲಿಸ್ಕೊಡ್ತೀನಿ. ಓಕೆ, ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನಾನು ಸೆಂಟೆನ್ಸ್ ಕ್ರಿಯೇಟ್ ಮಾಡುವಾಗ ಐ ಹಿ ಸಿ ಪ್ರನೌನ್ ಬಂದರೆ ಇಟ್ ಎಂಬ ಐ ಹಿ ಸಿ ಇಟ್ ಪ್ರನೌನ್ ಬಂದರೆ ವಾಜ್ ಎಂಬ ಸಹಾಯಕ ಕ್ರಿಯಾಪದ ಬರುತ್ತೆ. ಮತ್ತು ವಿ ಯು ದೇ ಪ್ರನೌನ್ ಬಂದರೆ ವರ್ ಎಂಬ ಸಹಾಯಕ ಕ್ರಿಯಾ ಬರುತ್ತೆ.
ಆಗ ಮುಖ್ಯ ಕ್ರಿಯಾಪದ ಏನಿರಬೇಕಂದ್ರೆ ವರ್ತಮಾನ ಕಾಲದಲ್ಲಿ ಇರಬೇಕು, ಅದಕ್ಕೆ ನಾವು ಐಎನ್ಜಿ ಸಫಿಕ್ಸ್ ಅಂದರೆ ಪ್ರತ್ಯಯ ಹಚ್ಚಬೇಕು. ಓಕೆ, ಹೇಗೆ ನೋಡೋಣ. ಓಕೆ, ಇಲ್ಲಿ ಫಸ್ಟ್ ನಾವು ಪಾಸಿಟಿವ್ ಸೆಂಟೆನ್ಸ್ ನಾವು ಕ್ರಿಯೇಟ್ ಮಾಡೋಣ. ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ಏನಿರುತ್ತೆ ಅಂದರೆ, ಓಕೆ, ನೆಗೆಟಿವ್ ಇರಬಾರ್ದು, ಪಾಸಿಟಿವ್ ಆಗಿರಬೇಕು. ಸಬ್ಜೆಕ್ಟ್ ಇರುತ್ತೆ, ಹೆಲ್ಪಿಂಗ್ ವರ್ಬು, ಮೇನ್ ವರ್ಬು. ಮೇನ್ ವರ್ಬು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ, ಸಿಂಗ್ ಇದೆ, ಅದಕ್ಕೆ ಐಎನ್ಜಿ ಎತ್ತಿದಾಗ ಓಕೆ ಸಿಂಗಿಂಗ್ ಆಗುತ್ತೆ. ಆಮೇಲೆ ಇದು ಆಬ್ಜೆಕ್ಟ್. ಒನ್ ಸಾಂಗ್ ಅಂದರೆ ಹಾಡು ಹಾಡ್ತಾ ಇದ್ದೀನಿ ಅಂತಂದಾಗ ಎಷ್ಟು ಸಾಂಗ್, ಒಂದು ಹಾಡನ್ನು, ಒಂದು ಹಾಡು ಅಂದರೆ ಒಂದು ಸಾಂಗ್ ಅನ್ಬೇಕು, ಜಾಸ್ತಿ ಹಾಡಿದರೆ ಮೆನಿ ಸಾಂಗ್ಸ್ ಅಂತ ಬರೀಬೇಕು. ಈಗ ನಾನು ನಿಮ್ಗೆ ಹೇಳಿದೆ, ಐ ಹಿ ಸಿ ಇಟ್ ಬಂದರೆ ವಾಜ್ ಹೆಲ್ಪಿಂಗ್ ವರ್ಬು, ವಿ ಯು ದೇ ಹೆಲ್ ಪ್ರನೌನ್ ಬಂದರೆ ವರ್ ಹೆಲ್ಪಿಂಗ್ ವರ್ಬು ಅಂತ. ಓಕೆ, ಸೊ ಅದೇ ಥರ ಯೂಸ್ ಮಾಡ್ತಾ ಇದ್ದೀವಿ. ಸೊ ಒಂದು ಇನ್ನೊಂದು ಎಕ್ಸಾಂಪಲ್ ಇದೆ ಅಲ್ಲಿ, ಐ ವಾಸ್ ಡ್ರಿಂಕಿಂಗ್ ಮಿಲ್ಕ್. ಓಕೆ, ಅಂದರೆ ಇದರ ಅರ್ಥ ಏನು ಕನ್ನಡದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್, ನಾನು ಹಾಲನ್ನು ಕುಡಿಯುತ್ತಿದ್ದೆನು. ಓಕೆ, ಈಗ ಇಲ್ಲಿ ನೋಡಿ, ಐ ವಾಸ್ ಸಿಂಗಿಂಗ್ ಎ ಸಾಂಗ್ ಅಂದರೆ ನಾನು ಹಾಡವನ್ನು ಹಾಡುತ್ತಿದ್ದೆನು ಅಂದರೆ ಪ್ರೀವಿಯಸ್ ಆಗಿ. ಓಕೆ, ನಿನ್ನೆನೋ ಮೊನ್ನೆನೋ ಅದನ್ನು ನೀವು ಟೈಮ್ ಹೇಳ್ಬೋದು. ಅದೇ ಥರ ಎಲ್ಲದ್ರದ್ದು ಬೇರೆ ಬೇರೆ ಥರ ಮೀನಿಂಗ್ ಇರುತ್ತೆ. ಐ ಬಂದು ನಾನು ಅಂದಾಗ ವಿ ಅಂದರೆ ನಾವು ಅಂತೀವಿ, ನಾವು ಹಾಡವನ್ನು ಹಾಡುತ್ತಿದ್ದೆವು. ಆ ಥರ ನಾವೀಗ ಓದ್ಕೊಂಡು ಹೋಗೋಣ, ನಿಮ್ಗೆ ನಿಮ್ಮ ನೀವೇ ಅರ್ಥ ಮಾಡಿಕೊಂಡು ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಕೊಳ್ಳಿ. ಯು ಆರ್ ಸಿಂಗಿಂಗ್ ಎ ಸಾಂಗ್. ಯು ಆರ್ ಸಿಂಗಿಂಗ್ ಎ ಸಾಂಗ್, ಹಿ ವಾಸ್ ಸಿಂಗಿಂಗ್ ಎ ಸಾಂಗ್, ಸಿ ವಾಸ್ ಸಿಂಗಿಂಗ್ ಎ ಸಾಂಗ್, ಇಟ್ ವಾಸ್ ಸಿಂಗಿಂಗ್ ಎ ಸಾಂಗ್, ದೇ ವಾರ್ ಸಿಂಗಿಂಗ್ ಎ ಸಾಂಗ್. ಓಕೆ, ಈಗ ನೆಕ್ಸ್ಟು ನೆಗೆಟಿವ್ ಸೆಂಟೆನ್ಸ್ ಹೇಗೆ ಕ್ರಿಯೇಟ್ ಮಾಡಬೇಕು. ನೆಗೆಟಿವ್ ಸೆಂಟೆನ್ಸ್ ಅಂದರೆ ನಕಾರಾತ್ಮಕ ವಾಕ್ಯ. ಈ ನೆಗೆಟಿವ್ ಸೆಂಟೆನ್ಸ್ ಕ್ರಿಯೇಟ್ ಮಾಡುವಾಗ ಸಬ್ಜೆಕ್ಟ್ ಇರಬೇಕು, ಹೆಲ್ಪಿಂಗ್ ವರ್ಡ್ ಬರಬೇಕು, ನೆಗೆಟಿವ್ ವರ್ಡ್ ಬರಬೇಕು. ಪಾಸಿಟಿವ್ ಸೆಂಟೆನ್ಸ್ಗಿಂತ ಡಿಫ್ರೆಂಟ್ ಏನಿದೆ, ಇಲ್ಲಿ ನೆಗೆಟಿವ್ ವರ್ಡ್ ಒಂದಿದೆ ಅಷ್ಟೇ, ಇಲ್ಲದ್ರೆಲ್ಲ ಸೇಮ್ ಇದೆ. ಇಲ್ಲಿ ಮುಖ್ಯ ಕ್ರಿಯಾಪದ ಪ್ರೆಸೆಂಟ್ ಟೆನ್ಸ್ ಇರಬೇಕು ಅಂದರೆ ವರ್ತಮಾನ ಕಾಲದಲ್ಲಿ ಇರಬೇಕು, ಅದಕ್ಕೆ ಐ ಎನ್ ಜಿ ಸಫಿಕ್ಸ್ ಪ್ರತ್ಯಯ ಹಚ್ಚಬೇಕು. ಎ ಸಾಂಗು ಇದು ಆಬ್ಜೆಕ್ಟ್ ಇದೆ. ಓಕೆ, ನಾನು ಏನು ಹೇಳಿದ್ದೆ, ಐ ಹಿ ಸಿ ಇಟ್ಗೆ ವಾಸ್ ಹೆಲ್ಪಿಂಗ್ ವರ್ಬ್ ಇರಬೇಕು, ವಿ ಯು ದೇಗೆ ವರ್ ಹೆಲ್ಪಿಂಗ್ ವರ್ಬ್ ಇರಬೇಕು, ಪ್ಲಸ್ ಇದು ನೆಗೆಟಿವ್ ವರ್ಡ್ ಬರುತ್ತೆ, ಪ್ಲಸ್ ಮೇನ್ ವರ್ಬು ಅದಕ್ಕೆ ಐ ಎನ್ ಜಿ ಇರುತ್ತೆ. ಮೇನ್ ವರ್ಬ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರಬೇಕು, ಇದು ಆಬ್ಜೆಕ್ಟ್. ಒನ್ ಸಾಂಗ್ ಇದ್ದರೆ ಮೆನಿ, ಎ ಸಾಂಗ್ ಅಂತೇಳಿ ಭಾಳ ಹಾಡವನ್ನು ಹಾಡ್ತಾ ಇದ್ದರೆ ಮೆನಿ ಸಾಂಗ್ಸ್ ಅಂತೇಳಿ, ಯಾಕಂದರೆ ಇದು ಸಿಂಗಿಂಗ್ ಇದೆ. ಹಾಡ ಹಾಡುತ್ತಿದ್ದೇನೆ, ಏನು ಹಾಡ್ತಾ ಇದೆಯಾ, ಹಾಡನ್ನು, ಅದು ಅದಕ್ಕೋಸ್ಕರ ಇದು ಯೂಸ್ ಮಾಡಬೇಕು. ಸಪೋಸ್ ನನಗೊಂದು ಸೆಂಟೆನ್ಸ್ ಓದ್ಬಿಟ್ಟು ಇದನ್ನು ಕನ್ನಡದಲ್ಲಿ ಹೇಳ್ತೀನಿ. ಐ ವಾಸ್ ನಾಟ್ ಸಿಂಗಿಂಗ್ ಎ ಸಾಂಗ್, ನಾನು ಹಾಡವನ್ನು ಹಾಡುತ್ತಿದ್ದಿಲ್ಲ ಅಂದರೆ ಆವಾಗ. ಆವಾಗ ಅಂದರೆ ಒನ್ ಮಿನಿಟ್ ಬಿಫೋರೋ, ನಿನ್ನೇನೋ, ಲಾಸ್ಟ್ ಇಯರ್ನೋ, ಆ ಥರ. ಓಕೆ, ಅದೇ ಥರ ನಾ ವಿ ವರ್ ನಾಟ್ ಸಿಂಗಿಂಗ್ ಎ ಸಾಂಗ್, ನಾವು ಹಾಡವನ್ನು ಹಾಡುತ್ತಿದ್ದಿಲ್ಲ. ಅದನ್ನು ಸಪೋಸ್ ಮೆನಿ ಸಾಂಗ್ಸ್ ಅಂದಾಗ ಹೆಂಗಾಗುತ್ತೆ ನೋಡಿ, ವಿ ವರ್ ನಾಟ್ ಸಿಂಗಿಂಗ್ ಮೆನಿ ಸಾಂಗ್ಸ್, ನಾವು ಹಾಡಗಳನ್ನು ಹಾಡುತ್ತಿದ್ದಿಲ್ಲ. ಗೊತ್ತಾಯ್ತಾ, ಮೆನಿ ಸಾಂಗ್ಸ್ ಅಂದರೆ ಜಾಸ್ತಿ ಹಾಡ ಇದ್ದರೆ ಮೆನಿ ಸಾಂಗ್ಸ್ ಅಂತ ಬರೀಬೇಕು, ಒಂದು ಹಾಡ ಇದ್ದರೆ ಎ ಸಾಂಗ್ ಅಂತ ಬರೀಬೇಕು. ಅದೇ ಥರ ಯು ಅಂದರೆ ನೀವು ಆಗುತ್ತೆ, ಹಿ ಅಂದರೆ ನೀನು ಆಗುತ್ತೆ, ಈ ಥರ ಆಗುತ್ತೆ. ಲಾಸ್ಟಿಗೆ ಕ್ರಿಯಾಪದ ಈ ಪ್ರನೌನ್ ಮೇಲೆ ಡಿಪೆಂಡ್ ಆಗುತ್ತೆ, ಅದರ ಅದು ಆ ಪ್ರನೌನ್ ಹೇಗಿರುತ್ತೋ ಅದರ ಮೇಲೆ ಡಿಪೆಂಡ್ ಲಾಸ್ಟ್ ಕ್ರಿಯಾಪದ ಚೇಂಜ್ ಆಗುತ್ತೆ. ಓಕೆ, ನಾನು ಓದ್ಕೊಂಡು ಹೋಗ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಯು ವರ್ ನಾಟ್ ಸಿಂಗಿಂಗ್ ಎ ಸಾಂಗ್, ಹಿ ವಾಸ್ ನಾಟ್ ಸಿಂಗಿಂಗ್ ಎ ಸಾಂಗ್, ಶಿ ವಾಸ್ ನಾಟ್ ಸಿಂಗಿಂಗ್ ಎ ಸಾಂಗ್, ಇಟ್ ವಾಸ್ ನಾಟ್ ಸಿಂಗಿಂಗ್ ಎ ಸಾಂಗ್, ದೇ ವರ್ ನಾಟ್ ಸಿಂಗಿಂಗ್ ಎ ಸಾಂಗ್. ಓಕೆ, ಎಲ್ಲರದ್ದು ನಾ ಕನ್ನಡದಲ್ಲಿ ಓಕೆ ಹೇಳಬೇಕಂತ ಏನಿಲ್ಲ, ನಿಮ್ಗೆ ಅರ್ಥ ಆಗುತ್ತೆ. ಐ ವಾಸ್ ನಾಟ್ ಸಿಂಗಿಂಗ್ ಎ ಸಾಂಗ್ ಅಂದರೆ ನಾನು ಹಾಡವನ್ನು ಹಾಡುತ್ತಿದ್ದಿಲ್ಲ, ವಿ ವರ್ ನಾಟ್ ಸಿಂಗಿಂಗ್ ಎ ಸಾಂಗ್ ಅಂದರೆ ನಾವು ಹಾಡವನ್ನು ಹಾಡುತ್ತಿದ್ದಿಲ್ಲ, ಯು ವರ್ ನಾಟ್ ಸಿಂಗಿಂಗ್ ಎ ಸಾಂಗ್ ಅಂದರೆ ನೀವು ಹಾಡವನ್ನು ಹಾಡುತ್ತಿದ್ದಿಲ್ಲ, ಹಿ ವಾಸ್ ನಾಟ್ ಸಿಂಗಿಂಗ್ ಎ ಸಾಂಗ್ ಅಂದರೆ ಅವನು ಹಾಡವನ್ನು ಹಾಡುತ್ತಿದ್ದಿಲ್ಲ, ಸಿ ವಾಸ್ ನಾಟ್ ಸಿಂಗಿಂಗ್ ಎ ಸಾಂಗ್ ಅಂದರೆ ಅವಳು ಹಾಡವನ್ನು ಹಾಡುತ್ತಿದ್ದಿಲ್ಲ, ಇಟ್ ವಾಸ್ ನಾಟ್ ಸಿಂಗಿಂಗ್ ಎ ಸಾಂಗ್ ಅಂದರೆ ಅದು ಹಾಡವನ್ನು ಹಾಡುತ್ತಿದ್ದಿಲ್ಲ, ದೇ ವರ್ ನಾಟ್ ಸಿಂಗಿಂಗ್ ಎ ಸಾಂಗ್ ಅಂದರೆ ಅವರು ಹಾಡವನ್ನು ಹಾಡುತ್ತಿದ್ದಿಲ್ಲ, ಈ ಥರ ಆಗುತ್ತೆ. ನೀವು ಅದನ್ನು ಅರ್ಥ ಮಾಡಿಕೊಂಡು ಕನ್ವರ್ಟ್ ಮಾಡ್ಕೋಬೇಕು. ಈಗ ನಾನು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಹೇಗೆ ಬರೀಬೇಕು, ಹೇಗೆ ಕ್ರಿಯೇಟ್ ಮಾಡಬೇಕು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಹೇಳ್ಕೊಡ್ತೀನಿ. ಇದರಲ್ಲಿ ಫಾರ್ಮುಲ ಯೂಸ್ ಮಾಡಿ ಏನಂದರೆ, ಫಸ್ಟು ಡಬ್ಲ್ಯೂ ಎಚ್ ವರ್ಡ್ ಇರಬೇಕು. ಡಬ್ಲ್ಯೂ ಎಚ್ ವರ್ಡ್ ಅಂದರೆ ಕ್ವಶನ್ ಕ್ರಿಯೇಟ್ ಮಾಡುವಂಥ ಶಬ್ದ, ವೈ ವಾಟ್ ವೇರ್ ಹೌ ಇದನ್ನು ಯೂಸ್ ಮಾಡಬೇಕು ಫಸ್ಟ್. ಆಮೇಲೆ ಹೆಲ್ಪಿಂಗ್ ವರ್ಬು, ಆಮೇಲೆ ಸಬ್ಜೆಕ್ಟು, ಸಬ್ಜೆಕ್ಟ್ ಜಾಗದಲ್ಲಿ ನೌನ್ ಅಥವಾ ಪ್ರೊನೌನ್ ಬರುತ್ತೆ. ಆಮೇಲೆ ಮೇನ್ ವರ್ಬು, ಮೇನ್ ವರ್ಬ್ನಲ್ಲಿ ಪ್ರೆಸೆಂಟ್ ಟೆನ್ಸ್ ಇರಬೇಕು, ಅದು ಅದಕ್ಕೆ ಐ ಎನ್ ಜಿ ಪ್ರತ್ಯಯ ಹಚ್ಚಬೇಕು. ಐ ಎನ್ ಜಿ ಹಚ್ಚಿದಾಗ ಸಿಂಗಿಂಗ್ ಆಗುತ್ತೆ. ಓಕೆ, ಈ ಸಿಂಗನ್ನು ಮೂರು ಥರ ಯಾವ ಥರ ಮಾಡ್ತೀರಾ, ಸಿಂಗ್, ಸ್ಯಾಂಗ್, ಸಾಂಗ್. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾರ್ಟಿಸಿಪಲ್. ಪ್ರೆಸೆಂಟ್ ಟೆನ್ಸ್ ಅಂದರೆ ಸಿಂಗ್ ಆಗುತ್ತೆ, ಪಾಸ್ಟ್ ಟೆನ್ಸ್ ಅಂದರೆ ಸ್ಯಾಂಗ್ ಆಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಸ್ಯಾಂಗ್ ಆಗುತ್ತೆ, ಸಾರಿ ಸಂಗ್ ಆಗುತ್ತೆ, ಸಿಂಗ್, ಸ್ಯಾಂಗ್, ಸಂಗ್. ಸೊ ಇದನ್ನು ಆಬ್ಜೆಕ್ಟು. ಈಗ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲೂ ಕೂಡ ಸೇಮ್, ಐ ಹಿ ಸಿ ಇಟ್ಗೆ ವಾಸ್ ಹೆಲ್ಪಿಂಗ್ ವರ್ಬ್ ಬರಬೇಕು, ಯು ವಿ ದೇಗೆ ವರ್ ಹೆಲ್ಪಿಂಗ್ ವರ್ಬ್ ಬರಬೇಕು. ನಾನು ಇಲ್ಲಿ ಐ ಮತ್ತು ವಿ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಿಲ್ಲ, ಯಾಕಂದರೆ ನಮ್ಮನ್ನು ನಾವೇ ಕ್ವಶನ್ ಕೇಳ್ಕೋಬಾರ್ದು ಅಂತ ನಾನು ಬರೆದಿಲ್ಲ. ನಿಮ್ಮ
ನೀವು ಕ್ರಿಯೇಟ್ ಮಾಡಬೇಕಂದ್ರೆ ನೀವು ಯೂಸ್ ಮಾಡೋದನ್ನು ಬರಿಬೋದು. ಓಕೆ, ಈಗ ನಾನು ಒನ್ ಬೈ ಒನ್ ಓದ್ತೀನಿ, ಅದನ್ನು ಅರ್ಥ ಹೇಳ್ತೀನಿ ನೋಡಿ. ವೈ ವರ್ ಯು ಸಿಂಗಿಂಗ್ ಎ ಸಾಂಗ್, ಅಂದರೆ ಏಕೆ ನೀವು ಹಾಡವನ್ನು ಹಾಡುತ್ತಿದ್ದೀರಿ? ಸಾರಿ, ಪ್ರೆಸೆಂಟ್ ಅಲ್ಲ, ಏಕೆ ನೀವು ನೀವು ಏಕೆ ಹಾಡವನ್ನು ಹಾಡುತ್ತಿದ್ದಿರಿ ಅವಾಗ ಅಂತ ಅರ್ಥ. ಓಕೆ, ಅದು ನೀನು ಆಗುತ್ತೆ, ನೀನು ಅಥವಾ ನೀವು ಯಾವುದಾದ್ರು. ವೈ ವರ್ ಯು ಸಿಂಗಿಂಗ್ ಎ ಸಾಂಗ್, ನೀನು ಏಕೆ ಹಾಡವನ್ನು ಹಾಡುತ್ತಿದ್ದಿ? ಈಗಲ್ಲ, ಪ್ರೀವಿಯಸ್ ಆಗಿ. ಓಕೆ, ಹಾಡುತ್ತಿದ್ದೀರಿ ಅಲ್ಲ. ಓಕೆ, ಏಕೆ ನೀವು ಹಾಡವನ್ನು ಹಾಡುತ್ತಿದ್ದೀರಿ? ಏಕೆ ನೀವು ಹಾಡುತ್ತಿದ್ದೆ? ಓಕೆ, ಆ ಟೈಮ್ನಲ್ಲಿ, ಈಗಲ್ಲ. ಹೇಗೆ ನೀವು ಹಾಡವನ್ನು ಹಾಡುತ್ತಿದ್ದೀರಿ ಅಲ್ಲ, ಈಗ ನೀವು ಏಕೆ ಹಾಡವನ್ನು ಹಾಡುತ್ತಿದ್ದೀರಿ ಪ್ರೀವಿಯಸ್ ಆಗಿ? ಅದೇ ಥರ ನೀವು ಕನ್ವರ್ಟ್ ಮಾಡ್ಕೋಬೇಕು. ವೈ ವಾಸ್ ಈ ಸಿಂಗ್ ಎ ಸಾಂಗ್, ವೈ ವಾಸ್ ಸಿ ಸಿಂಗ್ ಎ ಸಾಂಗ್, ವೈ ವಾಸ್ ಇಟ್ ಸಿಂಗ್ ಎ ಸಾಂಗ್, ವೈ ವರ್ ದೇ ಸಿಂಗ್ ಎ ಸಾಂಗ್. ಈಗ ಎಸ್ ಆರ್ ನೋ ಸೆಂಟೆನ್ಸನ್ನು, ಓಕೆ, ಎಸ್ ಆರ್ ನೋ ಸೆಂಟೆನ್ಸ್ ಬರೆಯುವಾಗ ಯಾರೇ ನಮಗೆ ಕ್ವಶನ್ ಕೇಳಿದಾಗ ಊಟ ಆಯಿತಾ ಅಂದರೆ ಎಸ್ ಅಥವಾ ಇಲ್ಲ, ನೋ, ಎಸ್ ಆರ್ ನೋ ಅಷ್ಟು ಹೇಳಬೇಕು. ನನಗೆ ಊಟ ಆಗಿಲ್ಲ ಅಂತ ನೀವು ಸೆಂಟೆನ್ಸ್ ಕ್ರಿಯೇಟ್ ಮಾಡಿ ಹೇಳಕ್ಕೆ ಹೋಗ್ಬೇಡಿ. ಓಕೆ, ಈಗ ನಾವು ಎಸ್ ಆರ್ ನೋ ಸೆಂಟೆನ್ಸ್ ಹೇಗೆ ಕ್ರಿಯೇಟ್ ಮಾಡಬೇಕು ನೋಡೋಣ. ಐ ಹೀ ಸಿ ಇಟ್ ಬಂದರೆ ವಾಸ್ ಹೆಲ್ಪಿಂಗ್ ವರ್ಬ್ ಬರಬೇಕು. ಓಕೆ, ವಿ ಯು ದೇ ಬಂದರೆ ವರ್ ಹೆಲ್ಪಿಂಗ್ ವರ್ಬ್ ಬರಬೇಕು. ಐ ಮತ್ತು ವಿ ಯೂಸ್ ಮಾಡಿಲ್ಲ, ನೀವು ಯೂಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಫಸ್ಟ್ ಸೆಂಟೆನ್ಸ್ ಕ್ರಿಯೇಟ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಬರಲೇಬೇಕು, ಆಮೇಲೆ ಸಬ್ಜೆಕ್ಟು, ಸಬ್ಜೆಕ್ಟ್ ಜಾಗದಲ್ಲಿ ನೌನ್ ಅಥವಾ ಪ್ರೊನೌನ್ ಬರುತ್ತೆ, ಈ ಮೇನ್ ವರ್ಬ್ ಇರುತ್ತೆ, ಮೇನ್ ವರ್ಬ್ ಪ್ರೆಸೆಂಟ್ ಟೆನ್ಸ್ ಇರುತ್ತೆ, ಅಂದರೆ ವರ್ತಮಾನ ಕಾಲದಲ್ಲಿ ಅದಕ್ಕೆ ಐ ಎನ್ ಜಿ ಹತ್ತಿದಾಗ ಅದು ಸಿಂಗಿಂಗ್ ಆಗುತ್ತೆ. ಇಲ್ಲಿ ಆಬ್ಜೆಕ್ಟು, ಆಬ್ಜೆಕ್ಟ್ ಅಂದರೆ ಕರ್ಮ. ಓಕೆ, ಈಗ ನಾನು ಒಂದು ಸೆಂಟೆನ್ಸನ್ನು ಓದ್ಬಿಟ್ಟು ಕನ್ನಡದಲ್ಲಿ ಹೇಳ್ತೀನಿ, ಆಮೇಲೆ ಉಳ್ಕಿದ್ದೆಲ್ಲ ನಾನು ಓದ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ. ವರ್ ಯು ಸಿಂಗಿಂಗ್ ಎ ಸಾಂಗ್, ನೀವು ಹಾಡವನ್ನು ಹಾಡುತ್ತಿದ್ರ ಅವಾಗ, ಹಿಂದೆ ಒಂದು ನಿಮಿಷದಿಂದನೋ, ಹಾಫ್ ಆನ್ ಅವರಿಂದನೋ, ಐದು ನಿಮಿಷದಿಂದನೋ, ನಿನ್ನೇನೋ, ಆ ಥರ ನೀನು ಹಾಡವನ್ನು ಹಾಡುತ್ತಿದ್ಯಾ ಪ್ರೀವಿಯಸ್ ಆಗಿ? ಓಕೆ, ಅದೇ ಥರ ವಾಸ್ ಈ ಸಿಂಗಿಂಗ್ ಎ ಸಾಂಗ್, ವಾಸ್ ಈ ಸಿಂಗಿಂಗ್ ಎ ಸಾಂಗ್, ವಾಸ್ ಇಟ್ ಸಿಂಗಿಂಗ್ ಎ ಸಾಂಗ್, ವರ್ ದೇ ಸಿಂಗಿಂಗ್ ಎ ಸಾಂಗ್. ಫ್ರೆಂಡ್ಸ್, ಈ ಕ್ಲಾಸ್ನೆಲ್ಲ ನಮಗೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಹೇಳ್ಕೊಟ್ಟಿದ್ದೇನೆ, ನೀವು ಚೆನ್ನಾಗಿ ಅದು ರಿಪೀಟ್ ಮಾಡಿ. ಓಕೆ, ಯಾಕಂದರೆ ನಾವು ಬರೀ ಒಂದು ಸರಿ ನೋಡಿದ್ರೆ ಅರ್ಥ ಆಗೋಂಗಿಲ್ಲ. ಇದನ್ನು ನಾನು ವೀಡಿಯೋನ ನೀವು ನಾನು ಫಾಸ್ಟಾಗಿ ಹೇಳ್ತೀನಿ ಅಂತ ಅನ್ನಿಸಿದ್ರೆ ನಾನು ಪಾಸ್ ಮಾಡಿ, ಟೆಂಪ್ರರಿ ಪಾಸ್ ಮಾಡಿ ಅಥವಾ ಟೆಂಪ್ರರಿ ಸ್ಟಾಪ್ ಮಾಡಿಬಿಟ್ಟು ನೀವು ಏನೇನು ನನ್ನ ಗ್ರಾಮರ್ನಲ್ಲಿ ಯಾವ್ಯಾವ ಪ್ರೊನೌನ್ಸ್ಗೆ ಯಾವ್ಯಾವ ಹೆಲ್ಪಿಂಗ್ ವರ್ಬ್ ಹೇಳ್ತಾ ಇದ್ದೀನಿ, ಮತ್ತು ಆ ಟೈಮ್ನಲ್ಲಿ ಏನು ಮೇನ್ ವರ್ಬ್ ಇರಬೇಕು ಅದನ್ನೆಲ್ಲ ನೀವು ಕಲ್ತ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡಿ. ಕ್ಲಾಸ್ ಒನ್ನಿಂದ ನೀವು ರಿಪೀಟ್ ಮಾಡ್ತಾ ಇರಬೇಕು. ನಾನು ಕ್ಲಾಸ್ ಒನ್, ಕ್ಲಾಸ್ ಟು, ಕ್ಲಾಸ್ ತ್ರೀ ಹೇಳ್ತಾ ಇರ್ತೀನಿ. ಕಂಟಿನ್ಯೂಸ್ ನೋಡಿದ ಮೇಲೆ ಮತ್ತೆ ಮುಗಿದ್ಮೇಲೆ ಮತ್ತೆ ಒಂದು ಸರಿ ನೀವು ರಿಪೀಟ್ ಮಾಡ್ಬೋದು. ಎಷ್ಟು ಸರಿ ರಿವಿಷನ್ ಮಾಡ್ತೀರೋ ಅಷ್ಟು ಸರಿ ಪರ್ಫೆಕ್ಟ್ ಆಗ್ತೀರಾ. ಆಮೇಲೆ ನೀವು ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡಿ ನನಗೆ. ಸೊ ನಿಮಗೂ ಈ ನನ್ನ ಟೀಚಿಂಗನ್ನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವೆಲ್ಲರೂ ಯೂಟ್ಯೂಬ್ನಲ್ಲೇ ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ. ಓಕೆ, ನಾನು ನಿಮಗೆ ಮತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ.